ಸೋಮಣ್ಣವರು ಮೊಟ್ಟ ಮೊದಲ ಬಾರಿಗೆ ನಿಲ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯ ಆ ಕ್ಷೇತ್ರ ಶುರುವಾಗ್ತಾವಳಿದ್ದು ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿತ್ತು. ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಸೋಮಣ್ಣವರು ಹೊಸದು ಆ ಕ್ಷೇತ್ರ. ಸಹಜವಾಗಿ ಆ ಪ್ರಶ್ನೆ ಕೇಳ್ತಾರೆ, ಅಲ್ಲ ವರ್ಣದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು. ಗುತ್ತಿಗೆ ಅವು ಇವು ನಿಮ್ಮ ಪದಗಳು ಅವೆಲ್ಲ ಗುತ್ತಿಗೆ ಹಾಕಿದ್ರು ಏನು ಕೇಳ್ತಾ ಇದ್ದಾರೆ ಅಭ್ಯರ್ಥಿ. ಯಾರು ಕೇಳಿಸಕ್ಕೆ ಸಹಜ ಅದು ಅಲ್ವೇ? ಕೇಳ್ತಾರೆ ನೀವೇನು ಮಾಡಿದ್ರಿ ನಾ ಈಗ ನಮಗೂ ಕೇಳ್ತಾರೆ ರೀ. 45-46 ವರ್ಷ ಕೇಳಿ ಸಹಜ ಅದು. ನೀವೇನೇ ಹೋದ್ರೂ ಕೂಡ ಮತ್ತಾರ ಕೇಳಿ ಕೇಳ್ತೇನೆ ಒಬ್ಬಲ್ಲ ಒಬ್ಬ. ಈಗ ಅದೇ ಕುಪ್ಪದಲ್ಲೂ ನಂದು ಕೇಳಿದ್ದಾನೆ, ವರ್ಣ ಕೇಳಿ ಶ್ರೀನಿವಾಸ ಪ್ರಸಾದ್ ಅವ್ರು ಬರಲಿಲ್ಲ ಅಂತ. ಏನು ಫೋಟೋ ತೆಗೆಸ್ಕೊಳ್ಳ ನಾನು ಒಂದು ದಿನ ಇಲ್ಲ ಅಲ್ಲಿ. ಏನು ನನಗೆ ಗೊತ್ತಿಲ್ಲ ಕುಪ್ಪ್ಯ ಎಷ್ಟು ಕೆಲಸ ಮಾಡಿದೆ. ಅವೆಲ್ಲ ಬೇಡಪ್ಪ, ಅವೆಲ್ಲ ಇರ್ತಕ್ಕಂಥದ್ದು ಯಾವ ಅಭ್ಯರ್ಥಿಗೂ ಬಿಡೋದಿಲ್ಲ, ಮೋದಿಗೆ ತಾನೇ ಬಿಡ್ತಾರ ನೋಡಪ್ಪ. ಅಲ್ಟಿಮೇಟ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ನೀವೇನೇ ಬೊಗಳೆ ಬಿಟ್ಟರು ಮಾತಾಡಿದ್ರು ಕೂಡ ಕೇ ಕೆಲಸ ಮಾಡಿದ್ರು ಕೂಡ ಆ ಪ್ರಶ್ನೆಗಳು ಕೇಳೇ ಕೇಳ್ತಾರೆ, ಸಹಜ ಅದು ಚುನಾವಣೆಯಲ್ಲಿ ಅಲ್ವೇನ್ರಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಮತದಾರನಿಗೂ ಕೂಡ ನೀನು ತೃಪ್ತಿಪಡಿಸೋದಕ್ಕೆ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಂತ ಹೇಳಿದ್ರೆ ಒಂದು ವಿಶೇಷ, ಸೋಮಣ್ಣವರು ಮೊಟ್ಟ ಮೊದಲ ಬಾರಿಗೆ ನಿಲ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯ ಆ ಕ್ಷೇತ್ರ ಶುರುವಾಗ್ತಾವಳಿದ್ದು ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿತ್ತು. ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಅಲ್ವೇ? ಮೊದಲನೇ ಸಾವಿರ ಗೆದ್ದಿದ್ದಾರೆ, 2ನೇ ಸಾವಿರ ಗೆಳ ಬಹುಮತದ ಗೆದ್ದಿದ್ದಾರೆ, 3ನೇ ಸಾವಿರ ಅವ್ರ ಮಗ ಗೆದ್ದಿರ್ತಕ್ಕಂಥ ಕ್ಷೇತ್ರ ಅದು ಇರ್ತಕ್ಕಂಥ ಕ್ಷೇತ್ರ ಅದು. ಸೋಮಣ್ಣವ್ರಿಗೆ ಹೊಸದು ಆ ಕ್ಷೇತ್ರ. ಸಹಜವಾಗಿ ಆ ಪ್ರಶ್ನೆ ಕೇಳಿ ಕೇಳ್ತಾರೆ, ನೀವೇನು ಅದು ಹೇಳೋಕ್ಕಾಗಲ್ಲ. ಸೋಮಣ್ಣವ್ರ ಹಿಂದೆ ಪಕ್ಷ ಇದೆ ಇರ್ತಕ್ಕಂಥದ್ದು, ಪಕ್ಷ ಸಂಘಟಿತವಾಗಿದೆ.